ಬಹುನಿರೀಕ್ಷಿತ ಬಿಬಿಎಂಪಿ ಬಜೆಟ್ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಕೂಡಿ ಕಳೆದು ಬಜೆಟ್ ಲೆಕ್ಕಾಚಾರದ ಕಾರ್ಯವನ್ನ ಈಗ ಅಧಿಕಾರಿಗಳು ಮುಗಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಫೆಬ್ರವರಿ 24ರಂದು ನಗರಾಭಿವೃದ್ಧಿ ಇಲಾಖೆಗೆ ಆಯವ್ಯಯದ ಪಟ್ಟಿ ಸಲ್ಲಿಕೆ ಮಾಡಲಾಗ್ತಾ ಇದೆ. ಫೆಬ್ರವರಿ 24ರಂದು ನಗರಾಭಿವೃದ್ಧಿ ಇಲಾಖೆಗೆ ಆಯವ್ಯಯದ ಪಟ್ಟಿ ಸಲ್ಲಿಕೆ ಆಗುತ್ತೆ. ಮಾರ್ಚ್ 3ರಂದು ಪಾಲಿಕೆ ಬಜೆಟ್ಗೆ ಮುಹೂರ್ತ ಫಿಕ್ಸ್ ಮಾಡಿದೆ ಸರ್ಕಾರ. ಬಜೆಟ್ ಮಂಡನೆಯನ್ನ ಜಯರಾಮ್ ರಾಯಪುರ ಅವರು ಮಾಡಲಿದ್ದಾರೆ. ಬಿಬಿಎಂಪಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರಿವರು ಜಯರಾಮ್ ರಾಯಪುರ ಅವರು ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಬಿಬಿಎಂಪಿ ಆದ ಮೇಲೆ ಮೂರನೇ ಬಾರಿ ಅಧಿಕಾರಿಗಳಿಂದ ಬಜೆಟ್ ಮಂಡನೆ ಆಗ್ತಾ ಇದೆ. ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಬಜೆಟ್ ಮಂಡನೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಾರಿಯೂ ಕೂಡ ಬಜೆಟ್ ವೀಕ್ಷಣೆಗೆ ಸಾರ್ವಜನಿಕರಿಗೆಲ್ಲ ಅವಕಾಶ. ಈ ಬಾರಿಯೂ ಕೂಡ ಆನ್ಲೈನ್ ಮುಖಾಂತರವೇ ಬಜೆಟ್ ಮಂಡನೆ ಆಗ್ತಾ ಇದೆ. ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ಬಾರಿ 9,000 ಕೋಟಿ ಗಾತ್ರದ ಬಜೆಟ್ ಮಂಡನೆಯ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಬಜೆಟ್ ನ ನಿರೀಕ್ಷೆಗಳೇನು ಹಾಗಾದ್ರೆ ಅನ್ನೋದನ್ನ ಇಲ್ಲಿ ಗಮನಿಸ್ತಾ ಹೋದ್ರೆ, ಈ ಬಾರಿಯ ಬಜೆಟ್ ನಲ್ಲಿ ಬೆಂಗಳೂರಿಗೆ ಹೊಸ ಯೋಜನೆಗಳ ಬಂಪರ್ ಆಫರ್ ಇದೆ. ಬಿ ಖಾತೆಯ ಆಸ್ತಿಗಳಿಗೆ ಎ ಖಾತೆ ಹಂಚಿಕೆಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಕೆಲ ಯೋಜನೆಗಳ ಪುನರಾವರ್ತನೆ ಮತ್ತು ಕಾಮಗಾರಿ ಪೂರ್ಣ ಮಾಡುವುದಕ್ಕೆ ಬಿಬಿಎಂಪಿ ಚಿಂತನೆಯನ್ನು ಮಾಡಿಕೊಂಡಿದೆ. ಪಾಲಿಕೆಯಿಂದ ಹಲವು ಸಂಘ ಸಂಸ್ಥೆಗಳಿಗೆ ನೀಡಲಾಗ್ತಾ ಇದ್ದಂಥ ಅನುದಾನಕ್ಕೆ ಬ್ರೇಕ್ ಬೀಳಬಹುದು. ಈ ಬಾರಿಯೂ ಕೂಡ ಬಜೆಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ಹೊರೆಯನ್ನ ಹೊತ್ತಿದೆ ಪಾಲಿಕೆ. ಪ್ರಸಕ್ತ ಸಾಲಿನಲ್ಲಿ ಕಸ ವಿಲೇವಾರಿಯ ಸಂಪೂರ್ಣ ಜವಾಬ್ದಾರಿ ಪಾಲಿಕೆಯದಾಗಿದೆ. ಹೀಗಾಗಿ ಈ ಬಜೆಟ್ನಲ್ಲಿ ಅತಿ ಹೆಚ್ಚು ಅನುದಾನ ಕಸ ವಿಲೇವಾರಿಗೆ ನೀಡುವಂತಹ ಸಾಧ್ಯತೆ ಇದೆ. 2023-24 ಸಾಲಿನಲ್ಲಿ ಇಂದಿರಾ ಕ್ಯಾಂಟೀನ್ಗೆ 50 ಕೋಟಿ ಅನುದಾನವನ್ನು ಪಾಲಿಕೆ ಇಟ್ಟಿತ್ತು. ಈ ಬಜೆಟ್ನಲ್ಲಿ ರಸ್ತೆ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ. ಕೆರೆ ಹಾಗೆ ರಾಜಕಾಲುವೆ ಪಾರ್ಕ್ಗಳ ಉನ್ನತೀಕರಣಕ್ಕೆ ಈ ಬಾರಿ ಹೆಚ್ಚಿನ ಒತ್ತನ್ನು ನೀಡುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಇನ್ನು ಪ್ರವಾಹ ಪರಿಸ್ಥಿತಿಯನ್ನು ನಿಯಂತ್ರಿಸುವುದಕ್ಕೆ ಎಲ್ಲ ಕೆರೆಗಳಿಗೆ ಕ್ರಸ್ಟ್ ಗೇಟ್ ಅನ್ನು ಅಳವಡಿಕೆ ಮಾಡಲಾಗುತ್ತೆ. ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವುದಕ್ಕೆ ಪ್ರಮುಖ 75 ಜಂಕ್ಷನ್ಗಳ ಅಭಿವೃದ್ಧಿ, ಹಾಗೆ ಟಿನ್ ಫ್ಯಾಕ್ಟರಿಯಿಂದ ಮೇಡಹಳ್ಳಿಯವರೆಗೆ 5 ಕಿಲೋಮೀಟರ್ ಎಲಿವೇಟೆಡ್ ರಸ್ತೆ ನಿರ್ಮಾಣ ಮಾಡುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶೀಗ, ಅಂತೂ ಇಂತೂ ಬಿಬಿಎಂಪಿ ಬಜೆಟ್ ಮಂಡನೆ ಮಾಡುವುದಕ್ಕೆ ದಿನಾಂಕ ಫಿಕ್ಸ್ ಆಗಿದೆ, ಹಲವು ನಿರೀಕ್ಷೆಗಳಿದೆ. ಬೆಂಗಳೂರಿನ ಮಟ್ಟಕ್ಕೆ ನೋಡುವುದಾದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕು. ಬಿಬಿಎಂಪಿ ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ? ದಿನಶ್ರೀ, ಪ್ರಮುಖವಾಗಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆದ ನಂತರ ದೇಶದಲ್ಲಿ ಅತಿ ಹೆಚ್ಚು ದೊಡ್ಡ ಗಾತ್ರದ ಬಜೆಟ್ ಅಂತಂದ್ರೆ ಯಾವ್ದಾದ್ರು ಇದ್ರೆ ಅದು ಬಿಬಿಎಂಪಿಯ ಬಜೆಟ್ ಅಂತಲೂ ಕೂಡ ಹೇಳ್ಬಹುದು. ಪ್ರತಿ ವರ್ಷ ಕೂಡ ಮೇಯರ್ ಅಧಿಕಾರಾವಧಿ ಇದ್ದಾಗ ತೆರಿಗೆ ಮತ್ತು ಆರ್ಥಿಕ ಸಾಹಿತಿ ಸಮಿತಿಯ ಅಧ್ಯಕ್ಷರು ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ರು. ಆದ್ರೆ ಕಳೆದ 3 ವರ್ಷಗಳಿಂದಲೂ ಕೂಡ ಬಿಬಿಎಂಪಿ ಚುನಾವಣೆ ನಡೆದೇ ಇದ್ದಂತ ಕಾರಣದಿಂದಾಗಿ 3 ವರ್ಷಗಳಿಂದಲೂ ಕೂಡ ಬಿಬಿಎಂಪಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರು ಈ ರೀತಿಯಾಗಿ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ದಾರೆ. ಅದರೂ ಕೂಡ ಬಿಬಿಎಂಪಿಯ ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ. ಪ್ರಮುಖವಾಗಿ ಏನಂತಂದ್ರೆ, ಬೆಂಗಳೂರಿನ ಉಸ್ತುವಾರಿಯನ್ನ ಸಿಎಂ ಬಸವರಾಜ ಅವರ ಬೊಮ್ಮಾಯಿಯವರೇ ಒತ್ಕೊಂಡಿರೋದ್ರಿಂದ ಮುಂದೆ ಸಾರ್ವತ್ರಿಕ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಪ್ರಭಾವ ಬೀರದಂತೆ ಬೆಂಗಳೂರಿನ ನಗರದ ಜನತೆಗೆ ಒಂದಷ್ಟು ಒಳ್ಳೆ ಕೊಡುಗೆಗಳನ್ನ ಕೊಡುವುದು, ಅದ್ರ ಜೊತೆ ಪ್ರತಿ ಬಾರಿ ಬಜೆಟ್ ಮಂಡನೆ ಮಾಡಿದಾಗ ಆಸ್ತಿ ತೆರಿಗೆಯನ್ನ ಹೆಚ್ಚಳವನ್ನ ಮಾಡ್ತಿರುವಂತ ಪದ್ಧತಿ ಇತ್ತು. ಮತ್ತೆ ಕಸದ ಸೆಸ್ಸನ್ನು ಕೂಡ ಹಾಕ್ತಾ ಇದ್ರು, ಮತ್ತೆ ಪುಟ್ಟ ಸೆಸ್ಸನ್ನು ಕೂಡ ಹಾಕ್ತಾ ಇದ್ರು. ಆದ್ರೆ ಚುನಾವಣೆ ಇರೋದ್ರಿಂದ ನಾಗರಿಕರಿಗೆ ಯಾವುದೇ ಕಾರಣಕ್ಕೂ ಕೂಡ ತೆರಿಗೆ ಹೆಚ್ಚಳ ಮಾಡೋದಾಗ್ಲಿ ಇಲ್ಲ ಕಸದ ಸೆಸ್ಸನ್ನ ಹೆಚ್ಚಳ ಮಾಡೋದಾಗ್ಲಿ ಯಾವುದನ್ನು ಕೂಡ ಮಾಡುವುದು ಬೇಡ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಳ ಮಾಡುವುದು, ಕುಡಿಯುವ ನೀರು, ಪಾರ್ಕು, ರೋಡ್ ಸೇರಿದಂತೆ ಇವೆಲ್ಲವನ್ನು ಕೂಡ ಅಭಿವೃದ್ಧಿ ಪಡಿಸುವುದು, ಮತ್ತೆ ಮಹಿಳೆಯರಿಗೆ ಅವನ್ನ ಎಲ್ಲವೊಂದ್ ಕಡೆ ಸೆಳೆಯೋದಕ್ಕೆ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಶೀ ಟಾಯ್ಲೆಟ್ಗಳಂತ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ನಿರ್ಮಾಣ ಮಾಡುವುದು, ಮತ್ತೆ ವಿಶ್ರಾಂತಿ ಕೊಠಡಿಗಳನ್ನ ಮಾಡುವುದು, ಮತ್ತೆ ಮಹಿಳೆಯರ ಸುರಕ್ಷತೆಗಾಗಿ ಒಂದಷ್ಟು ಯೋಜನೆಗಳನ್ನು ರೂಪಿಸೋದಕ್ಕೆ ಒಂದು ಅತಿ ಹೆಚ್ಚಿನ ಒತ್ತನ್ನ ಕೊಡೋದು ಕೂಡ ಮುಂದಾಗಿದ್ದಾರೆ. ಮತ್ತೆ ಪ್ರತಿ ವರ್ಷ ಕೂಡ ಮಳೆಗಾಲ ಬಂದಾಗ ಬೆಂಗಳೂರಿನಲ್ಲಿ ಪ್ರವಾಹ ಬರೋದು ಸಾಮಾನ್ಯವಾಗ್ಬಿಟ್ಟಿದೆ. ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಪ್ರವಾಹ ಬಂದ್ರೆ ಕಟ್ಟುನಿಟ್ಟಾಗಿ ಎಲ್ಲ ಕಡೆನೂ ಕೂಡ ರಾಜಕಾಲುವೆಗಳನ್ನ ನಿರ್ಮಾಣ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಓವರ್ ಫ್ಲೋ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಎಲ್ಲೆಲ್ಲಿ ನೀರು ನಿಲ್ಲುತ್ತೋ ಅವೆಲ್ಲವನ್ನೂ ಕೂಡ ಒಳಚರಂಡಿ ಮುಖಾಂತರ ಹಾದು ಕೆರೆ ಕುಂಟೆಯಿಂದ ಸೇರಿ ರಾಜಕಾಲುವೆಗಳ ಮುಖಾಂತರ ಹಾದು ಹೋಗುವಂತ ವ್ಯವಸ್ಥೆಯನ್ನ ಮಾಡಬೇಕು.
ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಅನುದಾನವನ್ನು ಕೂಡ ಮೀಸಲಿಡಲಾಗಿದೆ. ಇನ್ನು ಪ್ರಮುಖವಾಗಿ ಏನಂತಂದ್ರೆ ಬಿಬಿಎಂಪಿ ಆಸ್ತಿ ತೆರಿಗೆ ವರಮಾನ ಹೆಚ್ಚಳ ಆಗ್ತಾ ಇರೋದ್ರಿಂದ ಈ ಬಾರಿ 5,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಆಸ್ತಿ ತೆರಿಗೆಯಿಂದ ಬರುವಂತ ನಿರೀಕ್ಷೆ ಇದೆ. ಇದರಿಂದಾಗಿ 9,000ರಿಂದ 10,000 ಕೋಟಿ ರೂಪಾಯಿಗಳ ಬಜೆಟ್ ಮಂಡನೆ ಆಗುವಂತ ಎಲ್ಲ ನಿರೀಕ್ಷೆ ಇದೆ ಇಲ್ಲಿ. ಫ್ರೀಡಂ ಆಪಲ್ ಕಲ್ತು ಟೆರಾಕೋಟ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.